ಆಲೂಗಡ್ಡೆ ತೂಕ ಏರಿಸುವ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಸ್ಥಾನ ಪಡೆಯುವ ಕಾರಣ, ಜೊತೆಗೆ ಇದಕ್ಕೂ ಹಲವು ಆರೋಗ್ಯ ಸಮಸ್ಯೆಗಳಿಗೂ ಸಂಬಂಧವಿರೋದ್ರಿಂದ ಇದನ್ನು ದೂರವಿಡಬೇಕಾದ ಅನಿವಾರ್ಯತೆ ಸಹಜವೇ. ಆದರೆ ಆಲೂಗಡ್ಡೆಯನ್ನು ಸರಿಯಾದ ಕ್ರಮದಲ್ಲಿ ಅಡುಗೆ ಮಾಡಿ ಸೇವಿಸೋದ್ರಿಂದ ಇದನ್ನು ತಿಂದು ಆರೋಗ್ಯದಿಂದ ಇರಬಹುದು, ತೂಕವನ್ನು ಇಳಿಸಬಹುದು. ಅದೇಗೆ ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ತೂಕ ಇಳಿಸಲು ಯತ್ನಿಸುತ್ತಿರುವವರಿಗೆ ಆಲೂಗಡ್ಡೆ ಸೂಕ್ತವ. ಆಲೂಗಡ್ಡೆ ಆರೋಗ್ಯಕರ, ತೂಕ ಕರಗಿಸಲು ತಿನ್ನಬಹುದಾ? ಆಲೂಗಡ್ಡೆ ಸಾಮಾನ್ಯವಾಗಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಮನೆಯಲ್ಲಿ ತರಕಾರಿ ಖಾಲಿಯಾದಾಗ ಸದಾ ಆಪದ್ ಬಾಂಧವನಂತೆ ನಮ್ಮ ಕೈ ಹಿಡಿದು ಸಲಹುವ ಆಲೂಗಡ್ಡೆಯಿಂದ ಏನು ಮಾಡಿದರೂ ರುಚಿಯೇ. ಮಳೆ ಬಂದಾಗ ಮಾಡಬಹುದಾದ ಪಕೋಡ, ಬಜ್ಜಿ, ಬೋಂಡಾ, ಫ್ರೆಂಚ್ ಫ್ರೈ ಸೇರಿದಂತೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ತಿನಿಸುಗಳನ್ನು ಮಾಡಲು ಆಲೂಗಡ್ಡೆ ಬೇಕೇ ಬೇಕು. ಆದರೆ ತೂಕ ಇಳಿಸುವ ಮಂದಿಗೆ ಆಲೂಗಡ್ಡೆ ಅಂದರೆ ದೂರವಿಡಲೇಬೇಕಾದ ಪರಿಸ್ಥಿತಿ. ಎಷ್ಟೇ ಇಷ್ಟವಿರಲಿ, ಆಲೂಗಡ್ಡೆ ತೂಕ ಏರಿಸುವ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಸ್ಥಾನ ಪಡೆಯುವ ಕಾರಣ, ಜೊತೆಗೆ ಇದಕ್ಕೆ ಹಲವು ಆರೋಗ್ಯ ಸಮಸ್ಯೆಗಳು ಸಂಬಂಧವಿರುವುದರಿಂದಾಗಿ ಇದನ್ನು ದೂರವಿಡಬೇಕಾದ ಅನಿವಾರ್ಯತೆ ಸಹಜವೇ. ಅಧಿಕ ರಕ್ತದೊತ್ತಡ, ಮಧುಮೇಹ, ಹೃದಯದ ಸಮಸ್ಯೆ ಇತ್ಯಾದಿ ಇರುವ ಮಂದಿಗೂ ಇದು ಒಳ್ಳೆಯದಲ್ಲ, ವೈದ್ಯರು ಇದನ್ನೇ ಹೇಳ್ತಾರೆ ನಿಜ. ಹಾಗಂತ ನಿಮ್ಮ ಪ್ರೀತಿಪಾತ್ರವಾದ ಆಲೂಗಡ್ಡೆಯನ್ನು ಸಂಪೂರ್ಣ ತ್ಯಜಿಸಬೇಕಾದ ಅನಿವಾರ್ಯತೆ ಇಲ್ಲ. ಆಲೂಗಡ್ಡೆಯನ್ನು ಸರಿಯಾದ ಕ್ರಮದಲ್ಲಿ ಅಡುಗೆ ಮಾಡೋದ್ರಿಂದ ಹಿತಮಿತವಾಗಿ ತಿಂದುಂಡು ಆರೋಗ್ಯದಿಂದಿರಬಹುದು, ತೂಕವನ್ನು ಇಳಿಸಬಹುದು. ಹೌದು, ನಿಮಗೆ ಆಶ್ಚರ್ಯ ಅನಿಸಿದ್ರೂ ಸತ್ಯ, ಆಲೂಗಡ್ಡೆಯನ್ನ ತಿನ್ನೋ ಮೂಲಕ ತೂಕವನ್ನ ಇಳಿಸಬಹುದು. ಯಾಕಂದ್ರೆ ಇದರಲ್ಲಿ ಅನೇಕ ಪೋಷಕ ತತ್ವಗಳಿವೆ. ಆಲೂಗಡ್ಡೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾರಿನಂಶ ಇದೆ. ನಾರಿನಂಶ ಉತ್ತಮ ಜೀರ್ಣಕ್ರಿಯೆಗೆ ಬೇಕೇ ಬೇಕು. ಅಷ್ಟೇ ಅಲ್ಲ, ನಾರಿನಂಶ ಸಮೃದ್ಧವಾಗಿದ್ದರೆ ಬಹಳ ಹೊತ್ತಿನವರೆಗೆ ಹೊಟ್ಟೆ ಫುಲ್ ಇದ್ದ ಅನುಭವವಾಗುತ್ತೆ. ಹೀಗಾಗಿ ಆಗಾಗ ಮತ್ತೆ ತಿನ್ನಬೇಕು ಅನಿಸೋದಿಲ್ಲ. ಒಂದು ಸಾಮಾನ್ಯ ಗಾತ್ರದ ಆಲೂಗಡ್ಡೆಯಲ್ಲಿ ಅಂದ್ರೆ ಸುಮಾರು 100 ಗ್ರಾಂ ಆಲೂಗಡ್ಡೆಯಲ್ಲಿ 80 ಕ್ಯಾಲೋರಿ ಇದೆ. ಇನ್ನು ವಿಟಮಿನ್ ಸಿಯು ಸೇರಿದಂತೆ ವಿಟಮಿನ್ B6, ಪೊಟ್ಯಾಸಿಯಂ ಸೇರಿದಂತೆ ಇತ್ಯಾದಿಗಳೆಲ್ಲ ಇರುವ ಆಲೂಗಡ್ಡೆಯಲ್ಲಿಯೂ ಸಾಕಷ್ಟು ಪೋಷಕಾಂಶಗಳಿವೆ. ಇದರಲ್ಲಿರುವ ವಿಟಮಿನ್ ಸಿ ದೇಹದ ಬೆಳವಣಿಗೆ, ರೋಗ ನಿರೋಧಕತೆ ಹಾಗೂ ಅಂಗಾಂಶಗಳ ಮರುರಚನೆಗೆ ಸಹಾಯ ಮಾಡಿದರೆ, ಪೊಟ್ಯಾಸಿಯಂ ಮಾಂಸಖಂಡಗಳ ಹಿಗ್ಗು ಕುಗ್ಗುವಿಕೆಗೆ, ಹಾಗೆಯೇ ದೇಹದಲ್ಲಿರುವ ನೀರಿನ ಅಂಶವನ್ನು ಹಾಗೆಯೇ ಸಮತೋಲನದಲ್ಲಿ ಕಾಪಾಡಲು ವಿಟಮಿನ್ B6 ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಅಗತ್ಯವಾಗಿವೆ. ಇನ್ನು ಶಕ್ತಿಯ ಉತ್ಪಾದನೆಗೆ ಕಾರ್ಬೋಹೈಡ್ರೇಟ್ ಬೇಕೇ ಬೇಕು. ಆಲೂಗಡ್ಡೆಯಲ್ಲಿ ಇಂತಹ ಕಾರ್ಬೋಹೈಡ್ರೇಟ್ ಇದ್ದು ಇದು ಬಹಳ ಹೊತ್ತಿನ ಹೊರಗೆ ನಮಗೆ ಬೇಕಾದ ಶಕ್ತಿ ಚೈತನ್ಯ ನೀಡುತ್ತೆ. ಇನ್ನು ಕಡಿಮೆ ಕ್ಯಾಲೋರಿ, ಇದನ್ನು ಕೇಳಿದರೆ ನಿಮಗೆ ಆಶ್ಚರ್ಯ ಶಾಕ್ ಆಗಬಹುದು, ಆದರೆ ಸತ್ಯ. ಆಲೂಗಡ್ಡೆಯಲ್ಲಿ ಕಡಿಮೆ ಕ್ಯಾಲೋರಿ ಇದೆ. ಅಂದಾಜು 100 ಗ್ರಾಂ ಆಲೂಗಡ್ಡೆಯಲ್ಲಿ 77 ಕ್ಯಾಲೋರಿ ಇರುತ್ತೆ. ಇದರಲ್ಲಿ 2 ಗ್ರಾಂ ಪ್ರೋಟೀನ್ ಹಾಗೂ 2 ಗ್ರಾಂನಷ್ಟು ನಾರಿನ ಅಂಶ ಇದೆ. ಹಾಗಾದರೆ ಆಲೂಗಡ್ಡೆಯನ್ನು ಎಷ್ಟು ತಿನ್ನಬಹುದು ಅನ್ನೋದು ನಿಮ್ಮ ಮುಂದಿನ ಪ್ರಶ್ನೆ ಆಗಿದ್ದಿರಬಹುದು. ಅದಕ್ಕೂ ಉತ್ತರ ಇದೆ. ಆಲೂಗಡ್ಡೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಖಂಡಿತ ತೂಕ ಹೆಚ್ಚಬಹುದು, ಆದರೆ ಬೇಯಿಸಿ ತಿಂದರೆ ಪರಿಣಾಮ ಆಗದು. ಅಡುಗೆ ಮಾಡೋ ಮುನ್ನ 6-7 ಗಂಟೆಗಳ ಮೊದಲೇ ಆಲೂಗಡ್ಡೆಯನ್ನು ಬೇಯಿಸಿ ತಣಿಯಲು ಬಿಡಿ. ತೂಕ ಇಳಿಸುವ ಮಂದಿ ನೀವಾಗಿದ್ರೆ ಹೀಗೆ ಮಾಡಿ. ಅಷ್ಟೇ ಅಲ್ಲ, ಸ್ನ್ಯಾಕ್ ಸಮಯದಲ್ಲಿ ಆಲೂಗಡ್ಡೆಯನ್ನು ಬೇಯಿಸಿ ಮಾಡಿದ ಅಡುಗೆಯನ್ನು ಸೇವಿಸಬಹುದು, ಅಥವಾ ಅನ್ನ, ಚಪಾತಿ, ಬ್ರೆಡ್ ಇತ್ಯಾದಿಗಳ ಜೊತೆಗೆ ಸೇರಿಸಿ ಆಲೂಗಡ್ಡೆ ತಿನ್ನಬಹುದು. ಹಾಗಾಗಿ ಎಲ್ಲ ತರಕಾರಿಗಳಂತೆ ಆಲೂಗಡ್ಡೆಯನ್ನು ಕೂಡ ಆಗಾಗ ಹಿತಮಿತವಾಗಿ ತಿನ್ನಬಹುದು, ತಿನ್ನಬೇಕು ಕೂಡ. ಆದರೆ ಆಲೂಗಡ್ಡೆಯಿಂದ ತಯಾರಿಸಿದ ಹೆಚ್ಚು ಸಂಸ್ಕರಿಸಿದ ಪದಾರ್ಥಗಳಿಂದ ದೂರವಿರಿ. ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ನೋದ್ರಿಂದಲೂ ಕೂಡ ದೂರ ಇರಿ. ತಿನ್ನಲು ಆಸೆಯಾದರೆ ಎಣ್ಣೆಯಲ್ಲಿ ಕರಿಯುವ ಬದಲು ಏರ್ ಫ್ರೈ ಮಾಡಿ ಅಥವಾ ಬೇಕ್ ಮಾಡಿ ತಿನ್ನಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.